ಮುಂದಿನ ಸುದ್ದಿಗೆ ಹೋಗೋಣ. ಎಸ್, ಮತ್ತೊಂದು ಸುದ್ದಿ, ಡಿಕೆ ಶಿವಕುಮಾರ್ ಆಯಿತು. ಇದಕ್ಕಿಂತ ಮುಂಚೆನೇ ಕೃಷಿ ಸಚಿವ ಚಂದ್ರರಾಯಸ್ವಾಮಿ ವಿರುದ್ಧ ಲಂಚದ ಆರೋಪ ಬಂದಿತ್ತು. 2-3 ದಿನಗಳಿಂದ ಏನು ಅವರ ವಿರುದ್ಧ ಕೃಷಿ ಇಲಾಖೆಯ ಅಧಿಕಾರಿಗಳು ಪತ್ರವನ್ನು ಬರೆದಿದ್ದರು ರಾಜ್ಯಪಾಲರಿಗೆ ಅನ್ನೋ ಒಂದು ಅಂಶ. ಮಂಡ್ಯ ಜಿಲ್ಲೆಯ 7 ತಾಲೂಕಿನ ಕೃಷಿ ಅಧಿಕಾರಿಗಳು ಪತ್ರವನ್ನು ಬರೆದಿದ್ದರು, ಲಂಚ ಕೇಳಿದ್ರು 6 ರಿಂದ 8 ಲಕ್ಷ ಅನ್ನೋದು ಚಂದ್ರರಾಯಸ್ವಾಮಿ ಮೇಲೆ ಇದ್ದಂಥ ಆರೋಪ. ಈ ಆರೋಪದ ವಿಚಾರವಾಗಿ ಸ್ವತಃ ಸಿದ್ದರಾಮಯ್ಯನವರೀಗ ಈ ಒಂದು ಪ್ರಕರಣವನ್ನು CID ತನಿಖೆಗೆ ಒಪ್ಪಿಸಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಗೃಹ ಸಚಿವರ ಜೊತೆ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು CID ತನಿಖೆಗೆ ಒಪ್ಪಿಸಿದ್ದಾರೆ. ಏನಪ್ಪ ಅಂದರೆ, ಈ ಪತ್ರ ಅಸ್ಲಿನ ನಕಲಿನ ಅನ್ನೋದೇ ದೊಡ್ಡ ಒಂದು ಚರ್ಚೆ. ಪತ್ರ ಅಸ್ಲಿ ಅಂತ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಇದರ ಬಗ್ಗೆ ಏನು ಮಂಡ್ಯದ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಅಶೋಕ್ ಕುಮಾರ್ ಅವರು ಪತ್ರವನ್ನು ಅಧಿಕಾರಿಗಳು ಬರೆದಿಲ್ಲ ಅಂತ ಪ್ರತಿದೂರನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ವಿಚಾರ ಈಗ ಗೊಂದಲಕ್ಕೆ ಕಾರಣ ಆಗಿದೆ. ಹೀಗಾಗಿ ಪೊಲೀಸರು ತನಿಖೆ ಮಾಡಿ ಸತ್ಯ ಬಯಲಿಗೆಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಅಂತ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮತ್ತೊಂದು ಕಡೆ ಸ್ವತಃ ಕೃಷಿ ಸಚಿವ ಚಂದ್ರರಾಯಸ್ವಾಮಿ ಅವರು ಮಾತನಾಡಿದ್ದಾರೆ. ನನ್ನ ವಿರುದ್ಧ ಯಾರೆಲ್ಲ ಏನೇನು ರಾಜಕೀಯ ಮಸಲತ್ತು ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ನನ್ನ ವಿರುದ್ಧ ನಡೆದಿರುವ ಷಡ್ಯಂತ್ರ ಪಿತೂರುಗಳಿಗೆ ಯಾವುದೇ ರೀತಿಯ ಫಲ ಸಿಗೋದಿಲ್ಲ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಕೃಷಿ ಇಲಾಖೆಯ ಅಧಿಕಾರಿಗಳು ಸಚಿವರ ವಿರುದ್ಧ ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಈ ರೀತಿಯ ರಿಯಾಕ್ಟ್ ಮಾಡಿದ್ದಾರೆ. ಈಗಾಗಲೇ ಯಾರು ನಕಲಿ ಪತ್ರ ಬರೆದ್ರು ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೋಮ್ ಮಿನಿಸ್ಟ್ರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಪೊಲೀಸ್ ಇಲಾಖೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಮತ್ತೊಂದು ಕಡೆ JDS ಮತ್ತು BJP ಇದೇ ವಿಚಾರವನ್ನು ಇಟ್ಕೊಂಡು ಇದು ನಕಲಿ ಅಲ್ಲ ಅಸಲಿ ಪತ್ರ ಅಂತ ಅವರು ವಾದವನ್ನು ಮಾಡುತ್ತಾ ಇದ್ದಾರೆ. ವಜಾ ಮಾಡಿ ಚಂದ್ರರಾಯಸ್ವಾಮಿ ಅವರನ್ನು ಸಚಿವ ಸಂಪುಟದಿಂದ ಅನ್ನೋದು ಅವರು ವಾದ. ಸೊ ಈ ನಕಲಿ ಪತ್ರಕ್ಕೆ ಕಾರಣಕರ್ತರು JDSನವರು ಮಂಡ್ಯದಲ್ಲಿ ಎಲ್ಲ ಕ್ಷೇತ್ರ ಸೋತೋದ್ರು ಅನ್ನೋ ಒಂದು ಕಾರಣಕ್ಕಾಗಿ ಚಂದ್ರರಾಯಸ್ವಾಮಿ ವಿರುದ್ಧ ಈ ರೀತಿಯಾಗಿ ಪಿತೂರಿ ಮಾಡ್ತಾ ಇದ್ದಾರೆ ಅಂತ ಮಂಡ್ಯದಲ್ಲಿ ಇವತ್ತು ಪ್ರತಿಭಟನೆ ಕೂಡ ಆಯಿತು. ಕಾಂಗ್ರೆಸ್ಸಿಗರು JDS ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ರು, ಆಕ್ರೋಶವನ್ನು ಹೊರಹಾಕಿದ್ರು. ಒಟ್ಟಿನಲ್ಲಿ ಚಂದ್ರರಾಯಸ್ವಾಮಿಯ ಪ್ರಕರಣ ಒಂದು ಕಡೆ, DK ಶಿವಕುಮಾರ್ ಅವರ ಮೇಲಿನ ಆರೋಪ ಮತ್ತೊಂದು ಕಡೆ, ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ JDS ಮತ್ತು BJP ಎರಡೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ನೋಡೋಣ ಈ ಒಂದು ಕೇಸ್ಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ರೀತಿಯ ಮುಜುಗರವನ್ನು ತರಬಹುದು ಅಂತ.